ಮೊರಾರ್ಜಿ ದೇಸಾಯಿ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳಲ್ಲಿ ಕಳೆದ 15 ವರ್ಷಗಳಿಂದ ಕೆಲಸ ಮಾಡುತ್ತಿರುವ ಪ್ರಾಂಶುಪಾಲರು ಮತ್ತು ಶಿಕ್ಷಕರನ್ನು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಲ್ಲಿ ಸೇರಿಸಬೇಕು ಎಂದು ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವ ಪ್ರತಿಭಟನೆ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. 2011 453 ಶಿಕ್ಷಕರನ್ನು ಸಂಘದಲ್ಲಿ ವಿಲೀನ ಮಾಡಲಾಗಿದೆ. ಆದರೆ ಅವರೆಲ್ಲ ಕೇವಲ 5-6 ವರ್ಷ ಮಾತ್ರ ಸೇವಾ ಅನುಭವ ಹೊಂದಿದ್ದರು. ನಾವು ಕಳೆದ 15 ವರ್ಷಗಳಿಂದ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿದ್ದು ಕೇವಲ 8,600 ರೂಪಾಯಿ ವೇತನ ನೀಡಲಾಗುತ್ತಿದೆ. ಇಷ್ಟು ಕಡಿಮೆ ವೇತನದಲ್ಲಿ ಜೀವನ ಸಾಗಿಸುವುದು ಬಹಳ ಕಷ್ಟ. ನಮ್ಮನ್ನು ಕೂಡಲೇ ಕಾಯಂಗೊಳಿಸಿ ಸೂಕ್ತ ವೇತನ ನೀಡಬೇಕು ಎಂದು ಶಿಕ್ಷಕರು ಆಗ್ರಹಿಸಿದರು. ಪ್ರತಿಭಟನೆ ವೇಳೆ ಶಿಕ್ಷಕರೊಬ್ಬರು ಅಸ್ವಸ್ಥಗೊಂಡಿದ್ದು ಅವರನ್ನು ತಕ್ಷಣವೇ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ದಾಖಲಿಸಲಾಯಿತು. ಸುಪ್ರೀಂ ಕೋರ್ಟಿಂದನೂ ಆದೇಶ ಇದೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತಂದೇಳಿ, ಇದು ಯಾವುದು ಸಹ ನಮಗೆ ಅಪ್ಲೈ ಆಗ್ತಾ ಇಲ್ಲ. ಜೊತೆಗೆ ಈ ಒಂದು ಸರ್ಕಾರಕ್ಕೆ ನಾನು ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಏನಪ್ಪಾ ಅಂತಂದರೆ, ಈ ಸರ್ಕಾರ ಬಡವರ ಒಂದು ಸರ್ಕಾರ ಅಂತ ಹೇಳ್ತಾ ಇದೆ, ಜೊತೆಗೆ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸ್ಕೊಡ್ತಕ್ಕಂಥ ಸರ್ಕಾರ ಅಂತ ಹೇಳ್ತಾ ಇದೆ. ಸೊ ಇದು ಈ ಒಂದು ಸರ್ಕಾರದ ಏನು ಒಂದು ಗುರಿಯನ್ನು ಇಟ್ಕೊಂಡಿದೆ, ಸೊ ಅದು ನಮಗೂ ಸಹ ಅಪ್ಲೈ ಆಗಬೇಕು. ಯಾಕಪ್ಪ ಅಂದರೆ, ನಮಗೆ ಸಾಮಾಜಿಕ ನ್ಯಾಯನೂ ಇಲ್ಲ, ಸಮಾನ ಕೆಲಸಕ್ಕೆ ಸಮಾನ ವೇತನವೂ ಸಿಗ್ತಾ ಇಲ್ಲ. ಬರೀ 8,000 ರೂಪಾಯಿ ಮಾತ್ರ ನಾವು ವೇತನವನ್ನು ತಗೊಳ್ತಾ ಇದ್ದೀವಿ. ಸುಮಾರು ಪ್ರತಿದಿನ 8 ಅವರ್ಸ್ ನಾವು ಶಾಲೆಯಲ್ಲಿ ನಮ್ಮ ಎಲ್ಲ ಪರ್ಸ್ನಲ್ ಕೆಲಸವನ್ನು ಬಿಟ್ಟು ನಾವು ಹಿಂದುಳಿದ ಮಕ್ಕಳು ವಿದ್ಯಾರ್ಥಿ ಬಡ ವಿದ್ಯಾರ್ಥಿಗಳಿಗಾಗಿ ನಾವು ಶ್ರಮಿಸ್ತಾ ಇದ್ವಿ. ತುಂಬ ಪ್ರಾಮಾಣಿಕವಾಗಿ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ವಿ. ಆದರೆ ಈ ಒಂದು ಪ್ರಾಮಾಣಿಕತೆಗೆ ಸರ್ಕಾರ ನಮಗೆ ಕೊಡ್ತಕ್ಕಂತಹ ಸಂಬಳ ಎಷ್ಟಪ್ಪ ಅಂತಂದರೆ ಕೇವಲ 8,000. ಸೊ ನಮ್ಮನ್ನು ನಂಬಿದಂತಹ ಒಂದು ಕುಟುಂಬ ಇದೆ, ನಮ್ಮ ಭವಿಷ್ಯವನ್ನೇ ನಾವು ಕಟ್ಕೊಳಕ್ಕಾಗ್ತಾ ಇಲ್ಲ. ಸೊ ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿ ಭವಿಷ್ಯವನ್ನು ಕಟ್ಕೊಡ್ಬೇಕು, ಜೊತೆಗೆ ನಮ್ಮನ್ನು ನಂಬಿದಂತಹ ಕುಟುಂಬಕ್ಕೆ ನಾವು ಯಾವ ರೀತಿಯಾಗಿ ನಾವು ನಮ್ಮ ಒಂದು ಫ್ಯಾಮಿಲಿಯನ್ನು ಸರಿದೂಗಿಸ್ಕೊಂಡು ಹೋಗಬೇಕು. ಸರ್ಕಾರಕ್ಕೆ ಈ ಒಂದು ನನ್ನ ಪ್ರಶ್ನೆ, ದಯವಿಟ್ಟು ನಮಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡಿ, ಜೊತೆಗೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕಲ್ಪಿಸ್ಕೊಡಿ. ಸುಮಾರು ಅವರಿಗೆ ಪ್ರಥಮವಾಗಿ 3,300 ರೂಪಾಯಿ, 6,600, ಈಗೇನಪ್ಪ 8,000 ರೂಪಾಯಿ ಚಿಲ್ಲರೆ ನಮಗೆ ವೇತನ ಮಾಡ್ತಿದ್ದಾರೆ. ಇದು ಕನಿಷ್ಠ ವೇತನ ಸಹ ಅಲ್ಲ. ಒಬ್ಬರು ಇಲ್ಲಿ ಪೌರಕಾರ್ಮಿಕರಿಗೆ 17,000 ಇದಕ್ಕೆ ಚಿಲ್ಲರೆ ಸಹ ವೇತನ ಕೊಡ್ತಾರೆ. ಆದರೆ ನಮಗೇನಪ್ಪ ಈ ರೀತಿಯಾಗಿ ಒಂದು ಅತಿ ಕನಿಷ್ಠ ವೇತನದಲ್ಲಿ ಸಹ ಕೆಲಸ ಮಾಡಕತ್ತಿ ಭಾಳಷ್ಟು ತೊಂದರೆಗಳಿದೆ ಸರ. ಎಲ್ಲ ವಯಸ್ಸಾದಂಥ ಶಿಕ್ಷಕರಿದ್ದಾರೆ, ಜೊತೆಗೆ ನಾವೆಲ್ಲ ವಿಕಲಚೇತನರಿದ್ದೀವಿ, ಭಾಳಷ್ಟು ಜನರಿಗೆ ಮದುವೆ ಆಗಿದೆ. ಇನ್ನಷ್ಟು ಅದಕ್ಕೇನಪ್ಪ ಅಂತಂದರೆ ನಮ್ಮ ಈ ಒಂದು ನಮ್ಮ ಸಂಘದಲ್ಲಿ ವಿಲೀನ ಮಾಡಿರಿ. ಇಲ್ಲಿಗಪ್ಪ ಅಂತಂದರೆ ನಮ್ಗೆ ವಿಷ ಕೊಟ್ಟಿಗೇನಪ್ಪ ಅಂದರೆ ಇಲ್ಲೇ ಸರ್ಕಾರ, ಬಹುಶಃ ಸರ್ಕಾರ ನಮಗೆಲ್ಲ ಗೊತ್ತಿರುವ ಹಾಗೆ ಹಿಂದುಳಿದ ವರ್ಗದವರಿಗೆ ಸಾಕಷ್ಟು ಅನುಕೂಲ ಮಾಡಿದೆ ಸರ್ಕಾರ. ಎಲ್ಲ ಶಾಲೆಗಳಲ್ಲಿ ಕೆಲಸ ಮಾಡೋರೆಲ್ಲ ಹಿಂದುಳಿದ ವರ್ಗ ಶಿಕ್ಷಕರು, ಜೊತೆಗೆ ಹಿಂದುಳಿದ ವರ್ಗ ಶಾಲೆಯಲ್ಲಿ ಸಹ ಕೆಲಸ ಮಾಡ್ತಿದ್ದೀವಿ. ದಯವಿಟ್ಟು ನಮಗೊಂದು ಈ ವರ್ಷ ಕರುಣೆ ತೋರಿ, ದಯವಿಟ್ಟು ಮಾನ್ಯತೆ ದೃಷ್ಟಿಯಿಂದ ನಮ್ಮೆಲ್ಲರನ್ನ ಸಂಘದಲ್ಲಿ ವಿಲೀನ ಮಾಡಿರಿ. ಸಿದ್ದರಾಮಯ್ಯ ಸರ್ ಅವರು ಕೂಡ ನಮಗೆ ಭರವಸೆಯನ್ನು ಕೊಟ್ಟಿದ್ದರು, ಖಂಡಿತ ನಿಮ್ಮನ್ನ ಕಾಯಂ ಮಾಡ್ತೀವಿ, ನಿಮ್ಮ ಸೇವೆಯನ್ನು ಅಂತೇಳಿ ಭರವಸೆಯನ್ನು ಕೊಟ್ಟರು. ಆ ಕೊಟ್ಟಿದ ತಕ್ಷಣದಲ್ಲಿ ಮತ್ತೆ ನಮ್ಮ ಪರಿಸ್ಥಿತಿಗಳು ಇದೇ ರೀತಿಯಲ್ಲಿ ನಮ್ಮನ್ನು ಜೀತ ಪದ್ಧತಿ ಥರ ದುಡ್ಸ್ಕೊತಾನೆ ಇದೆ. ಬರುವಂಥ ಸರ್ಕಾರಗಳೆಲ್ಲ ನಮ್ಮನ್ನು ಈ ರೀತಿ ಜೀತ ಪದ್ಧತಿ ಥರ ದುಡ್ಸ್ಕೊತಿದ್ರೆ ನಾವು ಶಿಕ್ಷಕರಾಗಿ ಇರಬೇಕೋ ಬೇಡವೋ, ನಾನು ಒಂದು ಸರ್ಕಾರದಲ್ಲಿ ಒಂದು ಮನವಿಯನ್ನು ಕೇಳ್ತೀವಿ. ನಾವು ಇಷ್ಟು ವರ್ಷ ಸೇವೆಯನ್ನು ಸಲ್ಲಿಸಿದ್ದೀವಲ್ಲ, ಅದಕ್ಕೆ ಯಾವ ರೀತಿಯನ್ನು ನೀವು ಪರಿಹಾರನ ಕೊಡ್ತೀರಾ? ಇಲ್ಲ ನಮ್ಮನ್ನ 8,000 ದುಡ್ಸ್ಕೋತೀರಾ? ಇಲ್ಲ ನಮಗೆ ದುಡ್ಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಮಗೆಲ್ಲರಿಗೂ ಕೂಡ ಒಂದು ದಯಾಮರಣವನ್ನು ಕೊಟ್ಬಿಟ್ರೆ ನಮ್ಮ ಇಡೀ ಫ್ಯಾಮಿಲಿ ಕೂಡ ಸಾವನ್ನು ಒಪ್ಪಿರ್ತೀವಿ. ಅಷ್ಟು ಸಮಸ್ಯೆಗಳಲ್ಲಿ ಸಿಲುಕಿದ್ದೀವಿ. ಈಗಿನ ಜನ್ರೇಷನ್ ನಿಮಗೆ ಗೊತ್ತಿರ್ಬೋದು ಎಷ್ಟು ಬೆಲೆಗಳು ಹೆಚ್ಚುತ್ತಾ ಕೂತಿದೆ. ಈ ಒಂದು ಬೆಲೆ ಹೆಚ್ಚಿದ್ರಲ್ಲಿ ಈ 8,000 ನಾವು ಜೀವನ ನಡೆಸಬೇಕು ಅಂದರೆ ನೀವು ನೋಡಬೇಕು, ಒಬ್ಬ ಅಧಿಕಾರಿ ಅವನು ಪ್ಯಾಕೆಟ್ ಮನಿನ 8,000 ರೂಪಾಯಿ ಖರ್ಚು ಮಾಡ್ತಾನೆ, 8-10,000 ಖರ್ಚು ಮಾಡ್ತಾನೆ ದಿನಕ್ಕೆ. ಅಂಥದ್ರಲ್ಲಿ ನಾವು ಒಂದು ತಿಂಗಳು ಕಷ್ಟಪಟ್ಟು ದುಡಿದ್ರೂ ಕೂಡ 8,000 ಸಂಬಳದಲ್ಲಿ ಇಡೀ ಜೀವನ, ಇಡೀ ಸಂಸಾರನ, ಗಂಡ ಮಕ್ಕಳು ಸಂಸಾರನ ನಡೆಸಬೇಕು, ಬಾಡಿಗೆ ಪ್ರತಿಯೊಂದು ರೇಷನ್ನ ತರಬೇಕು ಅಂದರೆ ಯಾವ ರೀತಿ ತರಬೇಕು? ನೀವೇ ಸರ್ಕಾರ ಇದ್ದೀರಾ ಸರ್? ಸಿದ್ದರಾಮಯ್ಯ ಸರ್, ನಾನು ನಿಮ್ಮಲ್ಲಿ ಒಂದು ಮನವಿ ಕೇಳ್ತೀನಿ, ಈ 8,000 ಏನು ಯಾವ ರೀತಿ ಜೀವನ ನಡೆಸ್ಬೋದು? ನೀವೇ ಅದಕ್ಕೆ ಒಂದು ಪರಿಹಾರನ ಕೊಟ್ಬಿಡಿ ಸರ್. 8,000 ರೂಪಾಯಿ ಏನು ಬರುತ್ತೆ ಅಂತ ತಿಳಿಸ್ಬಿಡಿ. ಬಾಡಿಗೆ ಕಟ್ಟೋದೋ, ರೇಷನ್ ಕಟ್ಟೋದೋ, ಮಕ್ಕಳು ಫೀಸ್ ಕಟ್ಟೋದೋ? ಇವತ್ತು ನಿಶ್ಚಯದಿಂದ ಪ್ರಾಮಾಣಿಕತೆಯಿಂದ ನಾವು ಪಾಠ ಮಾಡಿರ್ತಕ್ಕಂಥ ಮಕ್ಕಳು ಇವತ್ತು ನಮ್ಮ ಶಾಲೆ ಒಳಗೆ ಶಿಕ್ಷಕರಾಗಿ ಬಂದು 16,500 ರೂಪಾಯಿ ಪೇಮೆಂಟ್ ಅವ್ರು ತೊಗೋತಾರೆ. ನಮಗೆ ಪೇಮೆಂಟ್ ಇರೋದು ಬರೀ 8,000. ಅವ್ರು ಮಕ್ಕಳು ಕೇಳ್ತಾರೆ, ಏಕೆ ಸರ್ ನಿಮಗೆ ಇನ್ನೂ ಪರ್ಮಿಟ್ ಆಗಿಲ್ವಾ ಅಂತ ಕೇಳಿದಾಗ ನಮಗೆ ಮುಜುಗಾರ ಆಗ್ತದೆ, ನಾಚಿಕೆ ಬರ್ತಾ ಇದೆ. ಯಾಕೆ ಇಂಥ ಒಂದು ಪರಿಸ್ಥಿತಿ ನಮಗೆ ತಂದು ಒಡ್ಡಿದರು? ಯಾಕೆ ನಮ್ಮ ಬಗ್ಗೆ ಅವರಿಗೆ ಕರುಣೆ ಇಲ್ಲ? ಸರ್ಕಾರಕ್ಕೆ ನಾವು ವಿನಂತಿ ಮಾಡಿಕೊಳ್ತಿದ್ದೇವೆ, 15-16 ವರ್ಷಗಳಾಯಿತು, ಕೆಲವು ಶಿಕ್ಷಕರಿಗೆ ವಯೋಮಿತಿ ಮೀರ್ತಾ ಇದೆ, ಕೆಲವು ಶಿಕ್ಷಕರು ಸತ್ತೇ ಹೋದರು, ಇನ್ನು ನಮ್ಮ ಸಾವಿನ ತನಕ ನಿಮ್ಮ ಜೊತೆ ಕಾಯಬೇಕೇನೋ ಅಂತಕ್ಕಂಥ ಒಂದು ಚಿಂತೆ ನಾವು ಮಾಡಬೇಕಾಗಿದೆ. ಅದೆಷ್ಟೋ ಶಿಕ್ಷಕರಿಗೆ ಇವತ್ತು ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಸರ್. ದಯಮಾಡಿ ಮುಖ್ಯಮಂತ್ರಿಗಳು ನಮ್ಮ ಕಷ್ಟದ ಶಿಕ್ಷಕರ ನೋವಿಗೆ ಸ್ಪಂದಿಸಬೇಕು. ತಾವು
ಬಡವರ ಪರ ಸರ್ಕಾರ, ಹಿಂದುಳಿದವರ ಪರ ಸರ್ಕಾರ, ಅದೆಷ್ಟೋ ಬಡವರಿಗಾಗಿ ತಾವು ಯೋಜನೆಗಳು ತಂದಿದ್ದೀರಿ. ಇವತ್ತು ನಮ್ಮ ಒಂದು ಸಣ್ಣ ಕೆಲಸ ತಾವು ಮಾಡಿಕೊಟ್ಟಿದ್ರೆ ತಾವು ಜೀವನ ಪೂರ್ತಿ ನಿಮ್ಮನ್ನು ನಾವು ನೆನೆತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.